ಕೋಳಿ ಪೈ ಹತ್ರ ಮಾಡ್ತೀವಿ ನೋಡಿ ಸರ್. ಡ್ರೈವಿಂಗ್ ನಂದು ದೊಡ್ಡ ರೌಡಿ ಅಂತ ನನಗೆ ಗೊತ್ತಿಲ್ಲ ಸರ್. ಕೋಳಿ ಪೈ ಡ್ರೈವರ್? ನೀವು ಕೋಳಿ ಪೈ ಡ್ರೈವರು? ಹಗಲದಲ್ಲ ನೀನು ಬರಬೇಡ, ನೀನು ಸಾಯಂಕಾಲ 4-5 ಗಂಟೆಗೆ ಬಾ, ನೈಟ್ ಎಲ್ಲ ಕೆಲಸ ಮಾಡ್ಬೇಕು. ನೈಟ್ ಎಲ್ಲ ಕೆಲಸ ಇದೆ ಕೋಳಿ ಪೈ ಕೇಳಿದೆ ಅಣ್ಣ. ಜೇಡಲ್ಲ ಕೃಷ್ಣಪ್ಪಗೂ ಅವ್ರಿಗೆ ಆಗ್ತಿರ್ಲಿ ಅಂತ ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಿದಿನ ಅಣ್ಣ. ಜೇಡಲ್ಲ ಕೃಷ್ಣಪ್ಪ ನನ್ನ ಸಲ ನೋಡ್ಬೇಕಲ್ಲ, ಯಾವಾಗ ಹೋಗ್ತೀರ ನೀವು ಅಂತ. ದೇವರು ವರವನು ಕೊಟ್ಟರೆ ನಮ್ಮ ರೇವಣ್ಣ ಇದ್ರಲ್ಲ ಮಾಗಡಿ MLA, ಓ ರೇವಣ್ಣ, ಎಚ್ ಎಂ ರೇವಣ್ಣ, ಅವರು ನಮ್ಮ ಇಂದಿರಾನಗರಲ್ಲಿ ನನ್ನ ಫ್ರೆಂಡ್ ಇರೋನದು ಶ್ರೀನಾಥ್ ಅಂತ, ನನ್ನ ಕ್ಲೋಸ್ ಫ್ರೆಂಡ್, ಅವನು ಓದ್ತಿದ್ದ ಕೇಳಿ ಕಾಲೇಜಲ್ಲಿ. ಸೊ ಕಾಲೇಜಲ್ಲಿ ಓದ್ಬೇಕಾದ್ರೆ ಇಲ್ಲಿ ಇಂದಿರಾನಗರಲ್ಲಿ ಅಂಜಿನಪ್ಪ ಅಂತಿದ್ದಾರೆ, ಬುಲೆಟ್ ಅಂಜಿನಪ್ಪ ಅಂತ ಅವ್ರ ಹೆಸರು, ಅಂಬೇಡ್ಕರ್ ಬುಲೆಟ್ ಅಂಜಿನಪ್ಪ ಅಂತ, ಸ್ವಲ್ಪ ರೌಡಿಸಮ್ ಜಾಸ್ತಿ. ಸೊ ಅವ್ರ ಮಗ ನಮಗೆಲ್ಲ ಫ್ರೆಂಡ್ ಅವಾಗ. ಸೊ ಇಲ್ಲಿ ನಾನು ಫಸ್ಟ್ ಇದ್ದಿದ್ದು, ಅವ್ರು ನಾನು ಏನು ಮಾಡಿಬಿಟ್ರು, ನೀನು ಅವ್ರ ಹತ್ರ ಎಲೆಕ್ಷನ್ ಟೈಮ್ಗೆ ಅವ್ರ ಹತ್ರ ಹೋಗಂತ ಹೇಳ್ಬಿಟ್ಟು, ಡ್ರೈವಿಂಗ್ ಏನು ಕಲ್ತಿದ್ಯಾ ನೀನು, ಹೋಗಂತ ಹೇಳ್ಬಿಟ್ಟು ರೇವಣ್ ಹತ್ರ ಕಳಿಸಿದ್ರು ಮಾಗಡಿ. ಅವ್ರದ್ದು ಅಂಬಾಜಿ ಮುಂಚೆ ಫ್ರಂಟ್ ಗೇರ್ ಇದ್ದಿದ್ದು, ಆ ಗೇರ್ ಇತ್ತು, ಅದು ಓಡಿಸಿ ಅಭ್ಯಾಸ ಅಂತ ಹೋಗಿ ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ರಿ ಮಾಗಡಿ ರೇವಣ್ಣ ಅವ್ರ ಹತ್ರ ಹೋದೆ. ಮಾಗಡಿಗೆ ಹೋಗೋದು ಬರೋದು, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ಮಾಗಡಿಗೆ, ಅದೇ ಈ ಗೇರ್. ಆಮೇಲೆ ಅವರು ಡೋರು ಫ್ರಂಟ್ ಡೋರ್ ಅದು ತುಂಬ ಒಳ್ಳೇದದು, ಮಾಮೂಲಿ ಅಂಬಾಜಿ ಇದೆಯಲ್ಲ ಇದು ಹಿಂದೆ ಡೋರ್ ಅಲ್ವಾ, ಅದು ಫ್ರಂಟ್ ಡೋರ್ ತೆಗೆಯೋದದು. ಆ ವಿಚಿತ್ರ ರೆಡ್ ಕಲರ್ ಕಾರ್ ಈಗಲೂ ಜ್ಞಾಪಕ ಐತೆ, ಹಳೇ ಮನೆ ಬಸವೇಶ್ವರದಲ್ಲಿ ಅವ್ರದ್ದು ಇದ್ದಿದ್ದು. ಹೋದೆ ಅಲ್ಲಿ ಒಂದು ವಾರ ಏನೋ ಕೆಲಸ ಮಾಡಿದೆ, ಒಂದು ವಾರ 15 ದಿವಸ ಕೆಲಸ ಮಾಡಿ ಅವ್ರದ್ದು ಎಲೆಕ್ಷನ್ ಬಿಜಿ ಆಯಿತು. ಆಮೇಲೆ ನನಗಾಗಲಿಲ್ಲ ಓಡ್ಸೋಕ್ಕೆ, ಅದು ತುಂಬ ಟೈಟ್ ಸ್ಟೇರಿಂಗು, ರೋಡ್ಗಳು ಸರಿ ಇಲ್ಲ. ನಮ್ಮನೆಗೆ ಬಿಟ್ಟು ಯಾರು VIP ಅವರು, ನಾನು ಸುಮ್ಮನೆ ಓಡ್ಸೋಕ್ಕೆ ಅದು ಬರೋಲ್ಲ, ಅದು ಬರೀ ಟೈಟ್ ಬರೀ ಸ್ಟೇರಿಂಗ್, ಅದು ಪವರ್ ಸ್ಟೇರಿಂಗ್ ಇಲ್ಲ, ನನ್ನ ಕೈಲಾಗಲ್ಲ ಅಂತ ಕೆಲಸ ಬಿಟ್ಬಿಟ್ಟು ಒಂದು ವಾರ 15 ದಿವಸ ಮಾಡಿ ಕೆಲಸ ಬಿಟ್ಟು ಬಂದ್ಬಿಟ್ಟು ವಾಪಸ್ಸು. ಮತ್ತು ಅದೇ ರೇವಣ್ಣವ್ರ ಜೊತೆ ಮಾಗಡಿಯಲ್ಲಿ ಕೆಂಪೇಗೌಡರ ಕೋಟೆಯಲ್ಲಿ ಹೀರೋ ಆಗಿ ಪಕ್ಕದಲ್ಲಿ ಕೂತಿದ್ದೀನಿ. ಯಾವ ಪಿಕ್ಚರ್? ಪಿಕ್ಚರ್ ಅಲ್ಲ, ನಾನು ಹೀರೋ ಆದಮೇಲೆ ನಮ್ಮ ಜೇಡಲ್ಲಿ ಕೃಷ್ಣಪ್ಪ ಅವ್ರು ದೊಡ್ಡ ಫಂಕ್ಷನ್ ಮಾಡಿದ್ರು ಕೆಂಪೇಗೌಡರು ಜಯಂತೋತ್ಸವ, ನಾನೂರನೇ ಜಯಂತೋತ್ಸವ, ಏನು ಒಂದು 1,00,000 ಜನ ಸೇರಿಸಿದ್ರು. ಅಲ್ಲಿ ರೇವಣ್ಣವರು ನಮ್ಮ ನಾನು ಚೀಫ್ ಗೆಸ್ಟ್ ಇಬ್ಬರು, ಅವ್ರು ನನಗೆ ಸನ್ಮಾನ ಮಾಡಿದ್ರು. ಅವತ್ತಿಗೆ ಅನ್ಕೊಂತಿದ್ದೆ ಇಲ್ಲಿಂದ ಕಾರ್ ಹೊಡೆಸ್ಕೊಂಡು ಹೋಗ್ತಿದ್ದೆ ಮಾಗಡಿಯಿಂದ ಅವ್ರ ಜೊತೆಯಲ್ಲಿ, ಇವತ್ತು ದಿವಸ ಹೇಳಿ ಸನ್ಮಾನ ಮಾಡಿ. ಇವೆಲ್ಲ ಅಚೀವ್ಮೆಂಟ್ ಅಲ್ವಾ ಸರ್? ಅಫ್ಕೋರ್ಸ್ ಅಲ್ವಾ, ಇದು ನಮ್ಮ ಇದೇ ನಮ್ಮ ಕೃಷಿ ಅನ್ಕೊತೀವಿ ನಾವು. ನೀನು ಎಲ್ಲ ಒಂದು 100 ಕೋಟಿ ಸಂಪಾದನೆ ಮಾಡಿದ್ರೆ ನೀವು ಕೃಷಿ ಅಲ್ಲ ಸರ್ ದೇವರಲ್ಲಿ, ಇವೆಲ್ಲ ಮನಸ್ಸಿಗೆ ಒಂದು ನನ್ನ ಮನಸ್ಸಿಗೆ ನಾನು ಸಮಾಧಾನ. ಅವತ್ತು ಅವ್ರ ಹತ್ರ ನಾನು ಡ್ರೈವರ ಕೆಲಸ ಮಾಡ್ತಿದ್ದೆ, ಇವತ್ತು ಅವ್ರ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊತಾಯಿದ್ದೆ. ಈಗ ಸಿದ್ಧಗಂಗಾ ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತವ್ರು, ಅಲ್ಲಿ ಅವ್ರು ಕೂತಿದ್ದೀವಿ ಅಂದರೆ ಅರ್ಹತೆ ಅಲ್ಲ ಹೇಳಿದ್ದು ನಾನು, ಒಬ್ಬ ನಟನಾಗಲಿ ಯಾವುದೋ ಒಂದು ಅಲ್ಲಿ ಕೂತಿದ್ದೀವಿ ಅಂದರೆ ಏನೋ ಒಂದು ನಮಗೆ ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋ ಒಂದು ಧೈರ್ಯ. ದುಡ್ಡೇ ಅಚೀವ್ಮೆಂಟ್ ಅಲ್ಲ ಸರ್, ಬೇರೆ ಇರುತ್ತೆ. ನಮಗೆ ಅಂತ ಒಂದು ಮನಸ್ಸಿರುತ್ತಲ್ಲ, ಅದು ಹೇಳ್ತಾ ಇರುತ್ತೆ, ಏಯ್ ಸಾಕ್ಬಿಡ, ಏಯ್ ನಿಮ್ಮ ಸುಭಾಷ್ ಬಿಡಮ್ಮ ಅಂತ ಅದು ಹೇಳ್ತಾ ಇರುತ್ತೆ ಒಳಗಡೆ, ಹೌದಲ್ವಾ? ಅಂತ ಮಾಡಿದ್ದೀನಿ ಅಷ್ಟೇ, ದುಡ್ಡು ಮಾಡಿಲ್ಲ. ಏನು ಸರ್ ಹಂಗೆ? ನಾನು ಜೇಡಲ್ಲಿ ಕೃಷ್ಣಪ್ಪ ಅವ್ರದ್ದು ಬಗ್ಗೆ ಇನ್ನೊಂದು ವಿಷಯ, ಅವಾಗ ಫುಲ್ಲು 82-85 83-84 ಬೆಂಗಳೂರು ಎಲ್ಲಾದರೂ ಓಡೋದು ಅವರು ನೇಮ್. ನಾನು ಇಂದಿರಾನಗರಲ್ಲಿದ್ದಲ್ಲ ಅವಾಗ ಫುಲ್ಲು ಜೇಡಲ್ಲಿ ಕೃಷ್ಣಪ್ಪ ನೋಡಿ, ಎಲ್ಲಿ ನೋಡಿದ್ರು ಜೇಡಲ್ಲಿ ಕೃಷ್ಣಪ್ಪ ಯಾವುದು, ಅದು ಪೇಪರ್ ಬರೋದು ಅವಾಗ ಹಾಯ್ ಬೆಂಗಳೂರಲ್ಲ, ಇನ್ನೊಂದು ಲಂಕೇಶು, ಆಮೇಲೆ ಇನ್ನೊಂದು ಯಾವುದು ಪೇಪರ್ ಇತ್ತು ಸರ್, ಅವು ನಮ್ಮ ಪ್ರಕಾಶ್ ರಾಜ್ ಎಲ್ಲ ಅಲ್ಲೇ ಇಂದಿರಾನಗರಲ್ಲಿ ಇದ್ದಿದ್ದು. ಇಂದಿರಾನಗರಲ್ಲೆಲ್ಲ ಅವರು ಸಿಗರೆಟ್ ಹೊಡ್ಕೊಂಡು ಅಲ್ಲಿ ನಿಂತೆ ಓಡಾಡ್ತಿದ್ರು. ಅವಾಗೆಲ್ಲ ಅಲ್ಲೇ ಜಾಸ್ತಿ ಆರ್ಟಿಸ್ಟ್ಗಳು, ತುಂಬ ಜನ ಆರ್ಟಿಸ್ಟು, ಈ ಸಿನಿಮಾದವರು, CM ಎಲ್ಲ ಇಲ್ಲಿರೋರು ಇಲ್ಲಿ ಇಂದಿರಾನಗರ. ಅವಾಗೆಲ್ಲ ಅಡ್ಡ ಇಂದಿರಾನಗರ ಅದು. ಸೊ ಅಲ್ಲಿರೋರು ಆ ಟೈಮಲ್ಲಿ ಜೇಡಲ್ಲಿಗೆ ಇಷ್ಟಪ್ಪ ಹೆವಿ ಹವಾ ಇತ್ತು, ಅವ್ರು ನೋಡಬೇಕು ಅಂತ ಭಾರಿ ಆಸೆ ನನಗೆ. ಹ್ಞೂ ಸರ್, ಅಷ್ಟು ಕ್ರೇಜ್ ಇತ್ತು ಅವ್ರಿಗೆ ಅವಾಗ. ನನಗೆ ರೌಡಿಸಮ್ ಬರಬೇಕು ಅಂತ ಆಸೆ ಇತ್ತು, ನನಗೆ ರೌಡಿಸಮಲ್ಲಿ ಎಂಟ್ರಿ ಆಗಬೇಕು ಅಂತ, ಇದನ್ನು ಮಾಡಬೇಕು ಅಂತ, ಹ್ಞೂ ಬರಬೇಕು ಅಂತ. ಅವಾಗ ನಮ್ಮ ಹೇಳಿದ್ದಲ್ಲ ನಮ್ಮ ಮೂಮ ಅಂಜಿನಪ್ಪ ಅಂತ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪರು ಇದರಲ್ಲ ಅಂಜಿನಪ್ಪ, ನಮ್ಮ ದೊಡ್ಡಪ್ಪರವರು ಬುಲೆಟ್ ಅಂಜಿನಪ್ಪ, ಅವ್ರೇನು ಮಾಡಿಬಿಟ್ರು ನನ್ನ ಅಲ್ಲಿ ಅಲ್ಲಿಂದ ವಾಪಸ್ ಬಂದಲ್ಲ, ಇಲ್ಲಿ ಮಾಗಡಿಗೆ ಹೋಗಲ್ಲ, ದೂರ ಜಾಸ್ತಿ, ಡೈಲಿ ಹೋಗ್ಬರೋಕ್ಕಾಗಲ್ಲ ಅಂತ ಇಲ್ಲಿ ಕೋಳಿ ಪೈ ಹತ್ರ ಸೇರಿಸ್ಬಿಟ್ರು ನನ್ನ. ಕೋಳಿ ಪೈ ಅಂದ್ರೆ ರೌಡಿ ಅವರು, ಕೋಳಿ ಪೈ ಹತ್ರ ಮಾಡ್ತೀವಿ ನೋಡಿ ಸರ್ ಡ್ರೈವಿಂಗ್ ನಂದು. ನಾನು ಅವ್ರು ದೊಡ್ಡ ರೌಡಿ ಅಂತ ನನಗೆ ಗೊತ್ತಿಲ್ಲ ಸರ್. ಕೋಳಿ ಪೈ ಡ್ರೈವರ್? ನೀವು ಕೋಳಿ ಪೈ ಡ್ರೈವರು? ಶಿವಾಜಿನಗರದಲ್ಲಿ ನಾನು ಕಳಿಸ್ಬಿಟ್ರು ಸರಿ. ಹೋಗಿ ನನಗೆ ಗೊತ್ತಿಲ್ಲ, ಏ ನೀನು ಹೋಗ ಅವ್ರು, ನೀನು ಅಣ್ಣ ಏನು ಕೆಲಸ ಮಾಡ್ತೇನೆ, ಏಯ್ ಅವರೆಲ್ಲ ರಿಯಲ್ ಎಸ್ಟೇಟ್ ಅದು ಇದು ಮಾಡ್ತಾರೆ, ನೀನು ತಿಕ್ಕಂಬಿಸ್ಕೊಂಡು ಅವ್ರು ಎಲ್ಲ ಹೋದ್ರೆ ಹೋಗಿ ಡ್ರೈವಿಂಗ್ ಕೆಲಸ ಮಾಡೋಕಂದ್ರು. ಹೋದ ತಕ್ಷಣ ಒಳ್ಳೆ ಡೈಲಿ ಚಿಕನ್ ಮಟನ್ ಕೊಡ್ಸೋರು ಫುಲ್ಲು ಇದು. ನನಗೆ ಅವ್ರೆಲ್ಲ ಗೊತ್ತಾ, ಅಗಲದ್ದೆಲ್ಲ ನೀನು ಬರಬೇಡ, ನೀನು ಸಾಯಂಕಾಲ 4-5 ಗಂಟೆಗೆ ಬಾ, ನೈಟ್ ಎಲ್ಲ ಕೆಲಸ ಮಾಡಬೇಕು. ನೈಟ್ ಎಲ್ಲ ಕೆಲಸನ ಇದೆಯಾ?
ನಾನು ನಮ್ಗೇನು ಗೊತ್ತಾ, ಓ ನೈಟ್ ಡ್ರೈವಿಂಗ್ ಅಲ್ವಾ, ಹಗಲತ್ತೆಲ್ಲ ಬೇರೆ ಕೆಲಸ ಮಾಡ್ಬೋದು, ಸ್ವಲ್ಪ ದುಡ್ಡು ಮಾಡ್ಬೋದು ನನ್ನ ಆಸೆ. ಡೇ ಟೈಮ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಟಿಕೆಟ್ ಕೊಡೋದು? ಹ್ಞೂ, ಎಲ್ಲಂದ್ರೆ ಕಾವೇರಿ ಭವನ್ ಇದೆಯಲ್ಲ, ಕಾವೇರಿ ಭವನ್ ಕೆಳಗಡೆ ಅವಾಗ ಇಂಡಿಯನ್ ಏರ್ಲೈನ್ಸ್ ಅಂತಿತ್ತು, ಇಂಡಿಯನ್ ಏರ್ಲೈನ್ಸ್ ಟಿಕೆಟ್ ಕೊಡೋದಲ್ಲಿ. ಅಲ್ಲಿ ನಾನು ಟಿಕೆಟ್ ಇದು ಪಾರ್ಕಿಂಗ್ ಅಟೆಂಡ್, ನಮ್ಮವರೊಬ್ಬರು ಕಾಂಟ್ರಾಕ್ಟ್ ತಗೊಂಡಿದ್ರು ಸ್ಕೂಟರ್ಗೆಲ್ಲ ಏನೋ 50 ಪೈಸ ಸ್ಕೂಟರ್ಗೆ, ಕಾರ್ಗೆ 2 ರೂಪಾಯಿ. ಅವಾಗ ಇದು ಏರ್ಲೈನ್ಸ್ ಎಲ್ಲ ಬ್ಯುಸಿ ಇತ್ತಲ್ಲಿ, ಅಲ್ಲಿ ನಾನು ಟಿಕೆಟ್ ಕೊಡ್ದೆ. ಹಗಲೊತ್ತು ರಾತ್ರಿ ಹೊತ್ತು ಬಂದು ಕೋಳಿ ಫೈಜ್ ಅವ್ರಿಗೆ ಕಾರ್ ಓಡಿಸೋದು ಸಾಯಂಕಾಲ. ನನಗೆ ಗೊತ್ತಿಲ್ಲ ಅವ್ರು ಕೋಳಿ ಫೈಜ್, ನನಗೇನು ಗೊತ್ತಾ ರೌಡಿ ಅಂತ ಏನು ಗೊತ್ತಿಲ್ಲ. ಹೋಗೋದು ಸಾಯಂಕಾಲ ಅಲ್ಲಿ ಮಾರ್ತಿ ಇದು ವ್ಯಾನು ಹೊಸ್ದೋಗಿ ಬಂದಿತ್ತು ಅವಾಗ ಮಾರ್ತಿ ವ್ಯಾನು, ಎಲ್ಲ ಬೋಡ್ಸೋಕ್ಕೆ ಒಂಥರ ಅದು ಅವಾಗ ಗೊತ್ತದು. ಹ್ಞೂ ಗೊತ್ತು. ಹೋಗಿದ್ದೆ ಫಸ್ಟು ಎಂಟ್ರಿ ಮಾಡಿ ಫುಲ್ಲು ಓಡಿಸ್ತಾ ಇದ್ದೆ, ಹತ್ತೋರೆಲ್ಲ ಅವ್ರು ಪಿಕಪ್ ಮಾಡ್ಕೊಂಬಾ ಅಲ್ಲಿ ಹೋಗೇನವರು, ಅಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ಅಲ್ಲೆಲ್ಲ ಹೋಗೋರು ಎಲ್ಲ ರೌಂಡ್ ಹಾಕೋರು. ರಾತ್ರಿ ಫುಲ್ಲು ಎಮ್ ಜಿ ರೋಡೇ ಎಲ್ಲ ಎಲ್ಲಿ ಹೋಗ್ತಾ ಇರಲಿಲ್ಲ, ಅವ್ರು ಎಮ್ ಜಿ ರೋಡು ಬ್ರಿಗೇಡ್ ರೋಡು ಅಲ್ಲೆಲ್ಲ ಸೆಟ್ಲ್ಮೆಂಟ್. ನಮ್ಗೆ ಗೊತ್ತಿಲ್ಲ ಅವರು ಯಾವ ಹೋದ ತಕ್ಷಣ ಇಳಿಯೋರು ತಗೊಡವ ಅಂತ ಹೋಗೋರು, ನೀನು ಇಲ್ಲಿರ್ಬೇಡ ಅಲ್ಲಿರೋ ಅನ್ನೋರು, ಅಲ್ಲಿರೋ ಅಣ್ಣ ಅಲ್ಲೋ ಬಂದು ಬಂದು ತಕ್ಕೊಂಡು ಓಡ್ ಬಂದು ಎತ್ಕೊಳ್ಳೋರು. ಏನಕ್ಕೆ ಇವ್ರು ಓಡ್ ಬರ್ತಾರೆ ಅಂತ. ಹಾಂ ಸರಿ, ನೋಡ್ರಿ ಹೋಗ್ತದೆ. ಹಾಂ ಇದು ಬೇಜನ್ ಬೇಜನ್ ಆಗ್ತದೆ. ಹಾಂ ಇದೇ ಎಲೆಕ್ಟ್ರಿಕೆ 15 ನಿಮಿಷ ಆಯ್ತು ನೋಡಿ, 15 ನಿಮಿಷ ಗಾಡಿ ಹೋಗ್ತೀನಿ. ಹೌದು ಹೌದು ಹೌದು, ಫುಲ್ ಫಾಸ್ಟ್ ಏನು ಸಾ. ನನಗೆ ಗೊತ್ತಿಲ್ಲ ಅವರು ಹ್ಞೂ ಓಡ್ ಬಂದು ಹತ್ಕೊಳ್ಳೋರು. ನಾನು ಹಿಂಗೆ ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟು ಸೀಟಿಂಗ್ ಹಾಕೊಂಡು ಮಲ್ಕೊಂಡಿದ್ದೆ. ಸಡನ್ನಾಗಿ ಬರೋದಕ್ಕೆ ಎದುರಿಕೆ ಆಗ್ಬಿಡೋದು ನನಗೆ. ಬಂದು ನಡಿ 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 ಅನ್ನೋರು, ಇಲ್ಲ ಅಣ್ಣ ಅಂದರೆ ಹೇಯ್ ನಡಿ ಅನ್ನೋರು, ಇಲ್ಲ ಅಂತ ಹೇಳ್ದೆ ಹತ್ರ ಹೋಗೋಕ್ಕೆ, ಇಲ್ಲ ಅಂತ ಹೇಳಲ್ಲ ಹೋಗಿ ಹೋಗ ಅನ್ನೋರು. ಸರಿ ಓಡಿಸ್ಕೊಂಡು ಎಲ್ಲಿ ಸಿಕ್ಕಿರಲ್ಲ ಹೋಗ್ತಾ ಇದ್ದೆ. ಹೋಗಿ ಬಂದಮೇಲೆ ಆಮೇಲೆ ನಮ್ಮ 3 ದಿವಸ ಆಯ್ತು 4 ದಿವಸ ಆಯ್ತು, ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರು ಕೇಳಿದೆ, ಅಪ್ಪ ಏನು ಇವ್ರು ಮಾಡೋ ಕೆಲಸ ನನಗೆ ಅರ್ಥ ಆಗಿಲ್ಲ. ಇಳಿದು ಹೋಗ್ತಾರೆ, ಹೋಗೋವಾಗ ನಿಧಾನಕ್ಕೆ ಹೋಗ್ತಾರೆ, ಬರೋವಾಗ ಮಾತ್ರ ಓಡಾಡಿ ಬಂದು ಅದ್ಕೊಂತಾರಲ್ಲ, ಏನು ಕತೆ ಇದು ಒಂದು. ಏಯ್ ಅವರೆಲ್ಲ ಏನೋ ಬೇರೆ ಸೆಟ್ಲ್ಮೆಂಟ್ಗಳು ಏನೋ ಇರ್ತವೆ ನಿನಗ್ಯಾಕೆ, ನೀವು ಹೋಗು ನೀವು ಅವ್ರು ಕೆಲಸ ಮಾಡ್ಕೊಂಬ ನೀನು. ಅವರು ಅದೇ ಮಾಡ್ತಾ ಇದ್ದಿದ್ದು ಮುಮ ಅಂಜನಪ್ಪ ಅವರು ಅದೇ ಕೆಲಸ. ಹಾಂ ಅವ್ರು ಬುಲೆಟ್ಟಲ್ಲಿ ಹೋಗೋದು, ಎಲ್ಲ ಅಂಗಡಿಗಳ ಹತ್ರ ನಿಂತ್ಕೊಂಡ್ರೆ ಹಂಗೆ ಕಾಸು ಕೊಡೋರು. ನಾನು ಹಿಂದೆ ಇರ್ತಿದ್ದೆ, ಅವರಿಂದ ನಾನು ಕೂತ್ಕೊಂತಿದ್ದೆ ಹಿಂಗೆ ಬ್ಯಾಗ್ ಇಟ್ಕೊಂಡು. ಅಲ್ಲೋಗಿ ನಿಂತ್ಕೊಂಡ ತಕ್ಷಣ ಹುಡುಗ ಬರೋನು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅವಾಗ ಡೈಲಿ ಅಷ್ಟೇ ಡೈಲಿ ಅಲ್ಲ, ವಾರ ಇಟ್ಕೊಳ್ತು ಬ್ಯಾಗ್ ವಾರ ಸಲ. ನಾನು ಹಿಂಗೆ ತಗಲ ಕೊಡೋನು ಬ್ಯಾನ್ ಮುಂದೆ ಹೋಗೋ ತಕ್ಷಣ ಬ್ಯಾಗ್ ಹಿಂಗಂದ್ರೆ ಅವ್ನು ಹಾಕೋನು ಹಿಂಗಿದೆ. ಹಾಂ ಹೋಗ್ತಾ ಇರೋದು ಹಂಗೆ ಫುಲ್ ಏರಿಯಾ ಎಲ್ಲ ಹಂಗೆ ಕಲೆಕ್ಷನ್ ಮಾಡಿಕೊಂಡು ಬರ್ತಾ ಇದ್ವಿ ಶನಿವಾರ ಭಾನುವಾರ, ಅದೇ ಕೆಲಸ ನಮಗೆ. ಹ್ಞೂ ಅವಾಗ ಅದೇನು ಮುನೆ ಕೊಡಲ್ಲ ಅಂತ ಏನೋ ಏರಿಯಾ ದಮ್ಲೂರು ಆ ಫುಲ್ ಎಲ್ಲ ಫುಲ್ ಏರಿಯಾ ಇದೆ. ಆ ಏರಿಯಾದಲ್ಲಿ ಈ ಮಟನ್ಸು ಇದೆಲ್ಲ ಅದೇನೋ ಸುಂಕ ಕಟ್ಟಬೇಕಾಗಿತ್ತು ಅವಾಗ ಸರ್ಕಾರಕ್ಕೆ, ಇವರು ಅದನ್ನ ತಗೊಂಡಿದ್ರು. ಏನು ಎಲ್ಲಿ ಮಟನ್ ಮಾರಿದ್ರು ಇವ್ರಿಗೆ ಬರಬೇಕದು ಸುಂಕ ಥರ. ಶನಿವಾರ ಭಾನುವಾರ ನಾವು ಅದೇ ಕೆಲಸ. ಭಾನುವಾರ ಬಂತು ಅಂದರೆ ಎಲ್ಲ ಬರೀ ನೋಟ್ ಮುಟ್ಕೊಂಡಿರೋದು, ಚಿಕನ್ ಮಟನ್ ಮುಟ್ಕೊಂಡಿರೋ ನೋಟ್ಗಳೇ ಅವೆಲ್ಲ ಮನೆಗೆ ಬಂದು ಎಲ್ಲ ಹಿಂಗೆ ಒರೆಸ್ಬೇಕು, ಬ್ಲಡ್ಡು ಒರೆಸ್ಬೇಕಾಗಿತ್ತು ಎಲ್ಲ. ಹ್ಞೂ ಇಷ್ಟು ಬರೋವೆಲ್ಲ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅಷ್ಟೇ ಅವಾಗ. ಸೊ ಆ ಥರ ಅದು ಅಲ್ಲಿ ಲೈಫ್ ನಡೆಸ್ತಾ ಇದ್ದೆ. ಕೋಳಿ ಭಯ ಇದೆಲ್ಲ ಗೊತ್ತಾಯಿತು. ಗೊತ್ತಾದ್ಮೇಲೆ ಇದು ಹೆವಿ ಇದಂದ್ರೆ ನಾನು ಹೇಳ್ದಪ್ಪ ನನಗೆ ಬೇಡಪ್ಪ ಅಂದರೆ ನನಗೆ ಅವಾಗ ಒಂದು ಆಸೆ ರೌಡಿ ಆಗ್ಬಿಡೋಣ ಅವ್ರ ಜೊತೆಲಿ ಇದ್ಬಿಟ್ಟು ಓಡ್ಬೋದು ಓಡ್ ಬಂದು ಬತ್ಕೋಬೋದು ಗಾಡಿ. ಅಲ್ಲಲ್ಲ ಏನೋ ಒಂದು ಇದು ಅವಾಗ ಒಂದು ಹುಮ್ಮಸ್ಸು ಯೂತ್ ಅಲ್ವಾ ಸಾ, ಏನಾದರೂ ಸಾಧನೆ ಮಾಡ್ಬೋದು ಜೇಡರಲ್ಲಿ ಅವಾಗ ಅಂದ್ಕೊಂಡೆ. ಜನ ನಾನು ಅವ್ರು ಕ್ವಾಲಿಫೈಸ್ ಕೇಳಿದೆ ಅಣ್ಣ ಜೇಡರಲ್ಲಿ ಕೃಷ್ಣಪ್ಪಗೆ ಅವ್ರಿಗೆ ಆಗ್ತಿರ್ಲಿ ಅಂತ ನನಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದಿನ ಅಣ್ಣ ಜೇಡರಲ್ಲಿ ಕೃಷ್ಣಪ್ಪ ನನ್ನ ಸಲ ನೋಡ್ಬೇಕಲ್ಲ ನೀವು ಯಾವಾಗ ಹೋಗ್ತೀರಾ ನೀವು ಅಂತ ನನಗೆ ಕೇಳ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತು ಜೇಡರಲ್ಲಿ ಕೃಷ್ಣಪ್ಪ ಅವ್ರನ್ನ ನೋಡ್ಬೇಕು ಸರ್ ಒಂದು ಸಲ ಯಾವಾಗ ಹೋಗ್ತೀರಾ ಅಂದೆ. ಹಾಂ ಬಲ್ತಮೆ ಅಂದರು ಸರಿ ಮೇನು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೀನಿ. ಮಾಡಿದೆ ಒಂದು ವಾರನ ಒಂದು ತಿಂಗಳ ಮಾಡಿದೆ. ಆಮೇಲೆ ಈ ಕೇಜಿಂಗ್ಗಳು ಇವೆಲ್ಲ ನೋಡಿಬಿಟ್ಟು ಒಂದ್ಸಲ ಮರ್ತೋಗ್ಬಿಟ್ಟೆ ನಾನು. ನಿಲ್ಲಿಸಿದ್ದೀನಿ ಗಾಡಿ ಇಲ್ಲಿ ಶಿವಾಜಿ ನಗರಲ್ಲ ಹಲ್ಸೂರು ಆದರ್ಶ ಥಿಯೇಟ್ರಲ್ಲಿ ಇವೆಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟವ್ರೆ ಹೊರಗಡೆ. ಹ್ಞೂ ಎಲ್ಲಿ ಕೂತ್ರೋ ಗೊತ್ತಿಲ್ಲ. ಸೊ ಹೊಡೆಯೋಕ್ಕೆ ಹೋಗೋದು ಇವ್ರು ಹೋಗೋದೆ, ಯಾರನ್ನು ಹೊಡೆಯೋಕ್ಕೆ ಹೋಗೋದು, ಸುಮ್ಮನೆ ಫಿಲಮ್ ನೋಡೋಕೆ ಹೋಗಲ್ಲ ಇವರು. ಓಡ್ ಬಂದು ಹತ್ಕೊಳ್ಳೋದೆ ನಾನು ಹೆಂಗೆ ಓಡ್ ಬರ್ತಾರಲ್ಲ ಅಂತ ಹಂಗೆ ಕೂತಿದ್ದೀನಿ. ಬರಲಿಲ್ಲ ಸಿನಿಮಾ ಮಾಡ್ಕೊಂಡಿದ್ದು ಬಿಟ್ಟವ್ರೆ. ಯಾರೋ ಬಂದರು ನನ್ನ ಮಾರ್ತಿ ಕಾರ್ ಗ್ಲಾಸ್ ಹಿಂದೆ ಮುಂದೆ ಡಮ್ ಡಮ್ ಬಳ್ 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 ಹೊಡೆದ್ರು. ಹ್ಞೂ ಒಳಗಡೆ ಇದ್ದೀನಿ ಹೇಗೋ ನಮಗೆ ಡೋರ್ ತೆಗೆದ್ಬಿಟ್ಟಿದೆ ಆಚೆ ಬಂದೆ. ಏ ಇಲ್ಲ ಯಾರೋ ಏನಂದ್ರು ಯಾರ್ದು ಗಾಡಿ ಯಾರು ಅಂದರು. ಹಾಂ ಕೋಳಿ ಫೈಜ್ ಅವ್ರದ್ದು ಅಂದೆ. ಕೋಳಿ ಫೈಜ್ ಅವ್ರು ಅಂದೆ ಅಲ್ಲ ಹಂಗೆ ಬೆಂಕಿ ಹಿಂಗೆ ಎಲ್ಲ ಹಾಕ್ಬಿಟ್ರು ಹಂಗೆ ಸೈಡ್ಗೆ ಒಳಗೋಗ್ಬಿಟ್ಟಿದೆ. ಅವತ್ತು ಹೋದ ವಾಪಸ್ ಹೋದವನು ಆ ಸೈಡ್ಗೆ ಹೋಗೇ ಇಲ್ಲ ಇವರು. ಅವ್ರಿಗೆ ಹೋಗಿ ಹೇಳಿಲ್ಲ ಅಣ್ಣ ಸುಟ್ಟಾಕ್ಬಿಟ್ರು ಗಾಡಿ ಏನು ಯಾರು ಹೇಳೇ ಇಲ್ಲ ಯಾರಿಗೂ. ಹೋಗಿ ನಮ್ಮವ್ರಿಗೆ ಹೇಳಿದೆ ಅಣ್ಣ
ಹಿಂಗಾಗಾಯ್ತು ನಾನು ಬಂದ್ಬಿಟ್ಟೆ ಬೇಡ ಅವ್ರ ಸಹವಾಸ ನಮ್ಗೆ ಅನ್ನಂತಂದೆ ಅಷ್ಟೇ ಮುಗೀತು ಅವತ್ತು ಲಾಸ್ಟ್ ಅಷ್ಟೇ ಕೋಳಿ ಪೈಜು ಅಷ್ಟೇ ಕತೆ ಅಲ್ಲಿಂದ ಅಲ್ಲಿ ಮುಗಿದೈತೆ ಅವತ್ತು ನಾನು ಮತ್ತೆ ಸಾಳ ಬೇಡ ಇವ್ರ ಸಹವಾಸ ಅಂತ ಆ ಜ್ವರ ಬಂದ್ಬಿಡುತ್ತೆ ನನಗೆ ಮಲ್ಕೊಂಡಿದ್ದೀನಿ ಡಮ 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 ಹೊಡೆದ್ಬಿಟ್ರಿ ಏನಾಗುತ್ತೆ ಇನ್ನೂ ಹೊಸದಾಗಿ ಚಿಕ್ಕ ಹುಡುಗ ಕೋಳಿ ಪೈಜು ಒಳ್ಳೆ ಮನುಷ್ಯ ಸರ್ ತುಂಬ ಒಳ್ಳೆ ಮನುಷ್ಯ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅವ್ರಿಗೆ ನಾನು ನಿಜವಾಗ್ಲೂ ಅಲ್ಲೇ ಇದ್ದಿದ್ರೆ ಏನೋ ಒಂದು ರೇಂಜ್ ನಾನು ಸೆಟ್ಲ್ ಮಾಡಿರೋಣ ಓ ನೀವು ಈಗ ಹಾಂ ಆ ಥರ ಆಗ್ತದೆ ಹ್ಞೂ ಆಮೇಲೆ ಜೇಟಲ್ ಅವ್ರನ್ನ ಹುಡ್ಕೊಂಡೋದೆ ಅದು ಬಿಟ್ಟ ತಕ್ಷಣ ಜೇಟಲ್ ಅವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ಹುಡ್ಕೊಂಡೋಗಿದೆ ಸರ್ ನಾನು ಆ ಜೇಟಲನ್ನೇ ಊರಿಗೆ ಹುಡ್ಕೊಂಡೋಗಿ ಅಲ್ಲೆಲ್ಲ ಕೇಳಿ ಎಲ್ಲ ಹಿಂಗೆ ತುಂಬ ಕಥೆ ಇದೆ ಬಿಡಿ ನಮ್ಮ ಚರಿತ್ರೆ ಸಿಕ್ಕರ ಜೇಟಲ್ಲಿ ಸಿಕ್ಕಿದ್ರು ಆಮೇಲೆ ಯಾವಾಗ ಸಿಕ್ಕಿದ್ರು ನಾನು ಹೀರೋ ಆದಮೇಲೆ ಫಸ್ಟ್ ಪಿಕ್ಚರ್ ಆದಮೇಲೆ ನನ್ನನ್ನು ಗೆಸ್ಟಾಗಿ ಕರೆದು ನನ್ನ ಸನ್ಮಾನ ಮಾಡಿದ್ರು ಆವಾಗ ಸಿಕ್ಕಿದ್ರು ನೋಡಿ ಮೊದಲೇ ಅವಾಗ ಜೋಶಿದಾಗ ಸಿಕ್ಕಿದ್ರೆ ನೀವು ಮುಚ್ಚಿಟ್ಕೊಂಡು ಎಲ್ಲ ಏನೋ ಆಗ್ಬಿಡ್ತಿದ್ದೇನೋ ಏನೋ ಆಗ್ಬಿಡ್ತಿದ್ದೇನೋ ಬಟ್ ಅವೆಲ್ಲ ಆದಮೇಲೆ ಸಿಕ್ಕಿಲ್ಲ ಆಮೇಲೆ ಓದಿ ಹೀರೋ ಆದಮೇಲೆ ನನ್ನ ಅವರು ಬಸವನ ಬಾಗೇವಾಡಿ ಕರ್ಕೊಂಡೋದ್ರು ನಾನು ಹೀರೋ ಆಗಿದ್ದೀನಿ ಬಸವನ ಬಾಗೇವಾಡಿಯಲ್ಲಿ ಬಿಜಾಪುರದಲ್ಲಿ ನಮ್ಗೆ ಸನ್ಮಾನ ಬಸವ ಜಯಂತಿಯನ್ನು ಮಾಡೋದ್ರಲ್ಲಿ ಆ ಫಂಕ್ಷನ್ಗೆ ನಾನು ಅವರು ಅವ್ರ ಕಾಲೇಜಲ್ಲಿ ಅವರೇ ಡ್ರೈವಿಂಗು ನಾನು ಇವಾಗ ಲೆಫ್ಟ್ ಹ್ಯಾಂಡ್ ಕೂತ್ಕೊಂಡು ಇಲ್ಲಿಂದ ಬಸವನ ಬಾಗೇವಾಡಿಗೆ ಅವರೇ ಡ್ರೈವಿಂಗು ಹಿಂದೆ ನಾಲ್ಕು ಕಾರು ಮುಂದೆ ನಾಲ್ಕು ಕಾರು ಊರೂರಿಗೂ ನಿಲ್ಲಿಸ್ಬಿಟ್ಟು ಎಲ್ಲ ಫುಲ್ ಎಲ್ಲ ಹುಡುಗರು ಅವರೆಲ್ಲ ಹಿಂಗೆ ಎಲ್ಲರಿಗೂ ಇಬ್ಬರಿಗೂ ಅವ್ರಿಗೂ ನಮಗೂ ಸನ್ಮಾನಗಳು ಚಿತ್ರದುರ್ಗಕ್ಕೆ ಹೋಗಿದ್ದೀವಿ ಅಲ್ಲಿ ನಮ್ಗನ್ನ ಮುಂಚೆ ಅಲ್ಲಿ ಒಂದು 50 ಜನ 60 ಜನ ಕಾಯ್ಕೊಂಡವ್ರೆ ಏನಪ್ಪ ಇವ್ರು ರೌಡಿಗಳು ಅಂದರೆ ಒಂದು ಗ್ಯಾಂಗ್ ಇರ್ತಾರಲ್ಲ ಇವ್ರು ನೋಡಿಯೋಕೆ ಇನ್ಯಾರನ ಬಂದವ್ರು ಅಂತ ಎದ್ಕೊಂಬಿಟ್ಟೆ ನಾನು ಅಲ್ಲಿ ಗೊತ್ತಿಲ್ಲ ಇವರು ಇವ್ರು ಅಲ್ಲಿ ನಮ್ಮ ಜೊತೆಲೇ ಇದ್ದಾರೆ ಬಟ್ ಹುಡುಗನ ಯಾವಾಗ ಬೇಡ ಅಲ್ಲೆಲ್ಲ ಫುಲ್ ರೆಡಿ ನಾವು ಹೋಗಿ ಊಟ ಮಾಡಿ ಎಲ್ಲ ನಮ್ಮನ್ನು ಅಲ್ಲಿ ಕಳಿಸೋರ್ಗು ಜೊತೆಲೇ ಇದ್ರು ಹಂಗೆ ಎಲ್ಲ ಊರುಗಳೆಲ್ಲ ಹೋಗ್ತಾ ಹೋಗ್ತಾ ಬಿಜಾಪುರಕ್ಕೆ ಬೆಳಗ್ಗೆ ಬಿಟ್ಟು ರಾತ್ರಿ 9 ಗಂಟೆಗೆ ಹೋದ್ವಿ ಇದಕ್ಕೆ ಬಸವನ ಬಾಗೇವಾಡಿಗೆ ಸೊ ಅಲ್ಲಿ ಫಂಕ್ಷನ್ನಲ್ಲಿ ಅಲ್ಲಿ ನಂದು ಸ್ವಲ್ಪ ಅವಾಗ ಹೆವಿ ಹವ ಅಲ್ವಾ ಹೀರೋ ಅಂದರೆ ಹಿಂಗಿರ್ತಾರೆ ಅಂತ ಅವರು ಫುಲ್ ಟೆನ್ಷನ್ ಆಗ್ಬಿಟ್ರು ಇಷ್ಟೊಂದು ಜನ ಫಾಲೋಯಿಂಗು ಇಷ್ಟೊಂದು ಇದಾ ನಾನು ರಿಯಲ್ ಇರೋವಂಥವ್ರು ಅವು ಎಲ್ಲ ನಾನು ಹಿಂಗೆ ಒಂದು ಜೀಪ್ ಕೊಟ್ಟಿದ್ರು ಓಪನ್ ಜೀಪು ಈ ಕಡೆ ಒಬ್ಬರು ಸ್ವಾಮೀಜಿ ಇದ್ದರು ಈ ಕಡೆ ಜೇಡರಳ್ಳಿ ಅವರು ಇದ್ದರು ಕೃಷ್ಣಪ್ಪನವರು ನಾನು ಸೆಂಟ್ರಲ್ಲಿದ್ದೆ ಹಿಂಗೆ ಹೋಗ್ತಾಯಿದ್ದೀವಿ ಬೀದಿ ಎಲ್ಲ ಮೆರವಣಿಗೆ ಅದೇನೋ ದೇವ್ರದ್ದು ಏನೋ ಎಲ್ಲ ಇತ್ತು ಟ್ರ್ಯಾಕ್ಟ್ರಲ್ಲಿ ಎಷ್ಟು ಸಿಗ್ನೇಚರ್ ಮಾಡಿರ್ಬೋದು ನಾನು ಆಟೋಗ್ರಾಫು ಆಟೋಗ್ರಾಫು ಅವರು ಇವರು ಒಂದೊಂದು 5-5 ಬುಕ್ಸ್ ಹಿಂಗೆ ಇಸ್ಕೊಳ್ಳೋದು ನನಗೆ ಕೊಡೋದು ಇವ್ರು ಇಸ್ಕೊಳ್ಳೋದು ನನಗೆ ಕೊಡೋದು ಇವ್ರು ಇಸ್ಕೊಳ್ಳೋದು ನನಗೆ ಪೂರ್ತಿ ಒಂದು 1.5-2 ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ಸ್ ಬರೀ ಮಾಡಿಕೊಟ್ಟಿದ್ದೀನಿ ಹತ್ರ ಒಂದು 5,000 ಜನಕ್ಕೆ ಮಾಡಿರ್ತೀನಿ ನಾನು ಸಿಗ್ನೇಚರ್ ಅದು ನೋಡ್ಬಿಟ್ಟು ಏನ್ರಿ ವಾಸವರಿದ್ದು ಹಾಂ ಏನ್ರಿ ಇಷ್ಟು ದೊಡ್ಡವರಾಗ್ಬಿಟ್ಟಿರಿ ನಾನು ದೊಡ್ಡವರಲ್ಲ ನಾವು ಅಭಿಮಾನ ಇದು ನಾನು ದೊಡ್ಡವನಾಗಿಲ್ಲ ದುಡ್ಡು ಮಾಡಿರೋಲ್ಲ ಪಿಕ್ಚರ್ ಹಿಟ್ ಆಗಿದೆ ಒಂದು ಇದು ಇತ್ತಲ್ಲ ಆ ಒಂದು ಅಭಿಮಾನ ಇದು ಅಂತ ಆಮೇಲೆ ಅಲ್ಲಿ ಸ್ಟೇಜ್ಗೆ ಹೋದ್ವಿ ಸ್ಟೇಜಲ್ಲಿ ಏನು ಒಂದು ದೊಡ್ಡ ಸ್ಟಾರ್ ಬಂದರೆ ಯಾವ ರೇಂಜ್ಗಿರುತ್ತೆ ಜನ ಆ ರೇಂಜ್ಗಿದ್ದಾರೆ 10,000 ಜನ ಸೇರೋರು ಅವರೇ ಸ್ಟನ್ ಆಗ್ಬಿಟ್ಟು ಅವರವ್ರೆ ಎಲ್ಲೆಲ್ಲೂ ಬಂದ್ಬಿಟ್ಟವ್ರೆ ನಾವು ಇದೇ ಫಸ್ಟ್ ಟೈಮ್ ಇಷ್ಟು ಜನ ಸೇರಿರೋದಿಲ್ಲಿ ಈ ಫಂಕ್ಷನ್ಗಳಿಗೆ ವರ್ಷ ವರ್ಷ ಮಾಡ್ತೀವಿ ಇದೇನು ಇದು ಅಂತ ಯಾರನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸ್ವಾಮೀಜಿಗಳನ್ನ ಅವ್ರನ್ನ ಯಾರನ್ನೋ ಓ ನಾ ಸ್ವಾಮೀಜಿ ಹೇಳ್ಬಿಟ್ರು ಓ ನಮ್ಗೆ ಅರ್ಥ ಆಯಿತು ಸಿನಿಮಾ ನಟರು ಮಾತಾಡ್ಬೇಕು ನಿಮಗೆ ಅಂತ ಅವರು ಸುಮ್ಮನೆ ಹೇಳ್ತಾ ಇದ್ರು ಹಿಂಗೆ ಹಾಂ ಅವ್ರು ಮಾತಾಡಿದ್ರೆ ಅವರು ಚಪ್ಪಾಳೆ ಆಡ್ಬಿಡೋದು ಹಾಂ ಸ್ವಾಮೀಜಿ ಹ್ಞೂ ಅನ್ನೋದು ಹಾಂ ಅವ್ನು ನಮ್ಗೆ ಅರ್ಥ ಆಯಿತು ನಿಮ್ಮ ಸಿನಿಮಾ ನಟರು ಇದು ಮುಂದೆ ನಾವೆಲ್ಲ ಮಾತಾಡಿದ್ರೆ ನಿಮ್ಗೆ ಹಿಡ್ಸಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಮೈಕ್ ಕೊಟ್ಟೆ ಬಿಟ್ರು ಪಾಪ ಹಂಗೆ ಫ್ರೆಂಡ್ಸ್ ಬಂದಾಗ ಫ್ರೆಂಡ್ಸು ಇಲ್ಲ ಫ್ರೆಂಡ್ಸ್ ಆದಮೇಲೆ ಸೆಕೆಂಡ್ ಪಿಕ್ಚರ್ ದೇವರು ಬರೋ ಒಂದು ಆ ಟೈಮಲ್ಲೇ ಹೋಗಿದ್ದೆ ಅವಾಗ ಹೆವಿ ಕ್ರೇಜ್ ಬಿಡಿ ಅವಾಗ ಉತ್ತರ ಕರ್ನಾಟಕೆಲ್ಲ ನಿಂತಿದ್ರೆ ಸುಮ್ಮನೆ ಫ್ರೀಯಾಗಿ ಆಮೇಲೆ ಆಗ್ಬಿಡ್ತಿದ್ವಿ ಫ್ರೀಯಾಗಿ ಉತ್ತರ ಕರ್ನಾಟಕದಲ್ಲಿ ಹಂಗೆ ಕ್ರೇಜ್ ಇತ್ತು ಗುಲಾಬಿ ಗುಲಾಮನ ನಿನ್ನ ಪ್ರೀತಿಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ